ಕೆಲಸ ಇದೆ ಅಂತ ಬಂದಿಲ್ಲ ನೀವು ಊಟ ಮಾಡದೆ ಹಾಗೆ ಮಲಕೊಂಡ್ರೆ ನಮಗೆ ಒಳ್ಳೆದಾಗುತ್ತ ಹೇಳಿ ಅಪ್ಪ ನಿನಗೆ ಇಷ್ಟ ಅಂತ ಹಸಿ ಕಾಳು ಉಪ್ಸಾರು ಮುದ್ದೆ ಮಾಡಿದಿನಿ ಅತ್ತೆ ನಿನಗೆ ಇಷ್ಟ ಅಂತ ತಿಳಿಸಾರು ಮಾಡಿದಿನಿ ನೀವು ನೋಡಿದ್ರೆ ಊಟನೇ ಬೇಡ ಅಂತ ಹೇಳ್ತಿದಿರಲ್ಲ ಮತ್ತೆ ನಾನು ಯಾರಿಗೋಸ್ಕರ ಇಷ್ಟು ಇಷ್ಟಪಟ್ಟು ಅಡಿಗೆ ಮಾಡಬೇಕಾಗಿತ್ತು ಸರಿ ಬಿಡಿ ನಾನು ಹೋಗಿ ಮಲ್ಕೋತೀನಿ ಅಯ್ಯೋ ಪುಟ್ಟಿ ಹುಚ್ಚುಡ್ಗಿ ಕಣೆ ನೀನು ಇಷ್ಟಕ್ಕೆಲ್ಲ ಕಣ್ಣೀರು ಹಾಕ್ತಾರಾ ನಡಿ ಊಟ ಬಡಿಸು ಹೊಟ್ಟೆ ಬಿರಿಯೋಷ್ಟು ಊಟ ಮಾಡ್ತೀನಿ ನನ್ನ ಸೊಸೆ ಕೈರುಚಿನ ಮಿಸ್ ಮಾಡ್ಕೋತೀನ ನಾನು ಬದುಕನ್ನ ತೀರ ಅನುಭವಿಸಿ ಬದುಕ್ತಾಗ ಕಣ್ಣೀರು ಹುಚ್ಚುತನ ಅಂತ ಅನ್ಸುತ್ತೆ ಹುಚ್ಚುತನ ಇಲ್ಲದೆ ಇರೋ ಬದುಕು ಬದುಕೇ ಅಲ್ಲ ಅಂತ ಈಗ ನಿಮ್ಮ ಕಣ್ಣೀರು ನೋಡಿದ್ಮೇಲೆ ನನಗೆ ಅರ್ಥ ಆಗ್ತಿದೆ ಬನ್ನಿ ಊಟ ಮಾಡೋಣ ಬನ್ನಿ ಪುಟ್ಟ ನೀನು ನಮ್ಮ ಜೊತೆನೇ ಊಟ ಮಾಡಮ್ಮ ಇಲ್ಲ ಅತ್ತೆ ಅವರು ಬರಲಿ ಅವರ ಜೊತೆ ಊಟ ಮಾಡ್ತೀನಿ ಇರ್ಲಿ ಬಿಡಮ್ಮ ಅವಳು ಅವಳ ಗಂಡಿನ ಜೊತೆನೇ ಊಟ ಮಾಡಲಿ ಒಂದ್ ತುತ್ತು ಜಾಸ್ತಿ ತಿಂತಾಳೆ ಅನ್ನೋ ಗೊತ್ತಿಲ್ಲ ನಡಿ ಪರ್ಫೆಕ್ಟ್ ಎಂಡ್ ಟು ದಿ ಡೇ ಫುಡ್ ತುಂಬಾ ಸಕತ್ತಾಗಿತ್ತು ಥ್ಯಾಂಕ್ಸ್ ನಿಮಿ ಫಾರ್ ದ ಗುಡ್ ಫುಡ್ ಯು ಆರ್ ವೆಲ್ಕಮ್ ಹಸ್ಬೆಂಡ್ ಮತ್ತೆ ಊಟ ಮಾಡಿದ್ರೋ ಇಲ್ವೋ ಫೋನ್ ಮಾಡಿ ಕೇಳೋಣ ಅಂದ್ರೆ ಅದಕ್ಕೂ ಬೇಜಾರು ಮಾಡ್ಕೋತಾರೆ ಇವ್ರು ಊಟ ಮಾಡದೆ ನಾನು ಹೇಗೆ ಊಟ ಮಾಡಲಿ ಪಾಪ ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯೋ ಅಂತ ಪರಿಸ್ಥಿತಿ ಬಂತಲ್ಲ ಇವ್ರಿಗೆ ಇಲ್ಲ ಅವ್ರು ನನಗೋಸ್ಕರ ಎಲ್ಲೋ ಹಸ್ಕೊಂಡಿರ್ತಾರೆ ನಿದ್ದೆಗೆಟ್ಟು ದುಡಿತಾ ಇರ್ತಾರೆ ಈಗ ನಾನು ಹೇಗೆ ಊಟ ಮಾಡಿ ನಿದ್ದೆ ಮಾಡಲಿ ಅವ್ರು ಬರೋವರೆಗೂ ನಾನು ಊಟ ಮಾಡಲ್ಲ ನಿಮ್ಮ ಎದ್ದೇಳು ನಾನು ಕೆಲ್ಸಕ್ಕೆ ಹೋಗ್ಬೇಕು ಕರಣ್
ಇವತ್ತಿಂದಾನೇ ಕೆಲ್ಸಕ್ಕೆ ಹೋಗ್ಬೇಕಾ? ಹಾ, ನನ್ನ ಕಂಪನಿ ಜಾಯಿನ್ ಆಗ್ಬೇಕು ಅಂದ್ರೆ ನನ್ ಕೆಲ್ಸಕ್ಕೆ ಹೋಗ್ಲೇಬೇಕಲ್ವಾ? ಅದು ಅಲ್ದೆ ಕಂಪನಿ ಡೀಟೇಲ್ಸ್ ತಿಳ್ಕೋಬೇಕಲ್ವಾ ಏನು ಎತ್ತ ಅಂತ? ಅಯ್ಯೋ ಕರಣ್, ಒಂದ್ ವಾರ ಬಿಟ್ಟು ಹೋಗು, ಅಮ್ಮ ಮ್ಯಾನೇಜ್ ಮಾಡ್ತಾರೆ. ಬೇಡ, ನಾನ್ ಇವತ್ತೇ ಹೋಗ್ತೀನಿ. ಅದು ಅಲ್ದೆ ಪಾಪ ಅತ್ತೆ ತೊಂದ್ರೆ ಮಾಡೋದ್ ಬೇಡ, ಸ್ಟ್ರೆಸ್ ಆಗತ್ತೆ. ಇಟ್ಸ್ ಓಕೆ ಕರಣ್, ಇನ್ನೊಂದ್ ವಾರ ನಿನ್ನ ಜೊತೆ ಇದ್ದು ಹೋಗುವಂತೆ. ಇಷ್ಟು ದಿನಾನೇ ಮಾ ವೇಟ್ ಮಾಡಿದ್ದಾರೆ, ಇನ್ನೊಂದ್ ವಾರ ತಾನೇ. ಪ್ಲೀಸ್ ಕರಣ್. ಓಕೆ ಸರಿ. ಥ್ಯಾಂಕ್ ಯು ಹಸ್ಬೆಂಡ್. ಸೊ ಕೆಲ್ಸ ಸಿಕ್ಕಿದ ಖುಷಿಗೆ ಪಾರ್ಟಿ ಇಲ್ವಾ? ಯಾಕಿಲ್ಲ, ಒಂದ್ ಕೆಲ್ಸ ಮಾಡೋಣ, ನೀ ಬೇಗ ರೆಡಿ ಆಗೋ, ಎಲ್ಲಾದ್ರೂ ಹೊರಗೆ ಹೋಗ್ಬಿಟ್ಬಿಡೋಣ. ರಿಯಲಿ? ಓಕೆ, ನಂಗೆ 5 minutes ಕೊಡು, ನಾನು ಹಿಂಗೆ ಹೋದೆ ಹಿಂಗೆ ಬಂದೆ. ಹಲೋ ಮೇಡಮ್, ಹೆಣ್ಮಕ್ಳದ್ದು 5 ನಿಮಿಷ ಅಂದರೆ 1 hour ಲೆಕ್ಕ. ನೀನು ಆರಾಮಾಗಿ ರೆಡಿ ಆಗೋ. ಅದು ಭೀಮಾ ಊರಿಂದ ಬಂದಿದ್ದಾನೆ, ಸೊ ನನಗೆ ಕೆಲಸ ಸಿಕ್ಕಿರೋ ವಿಷಯ ಅವನಿಗೆ ತಿಳಿಸಿ ಬರ್ತೀನಿ. ಎಲ್ಲರ ಬಗ್ಗೆ ಯೋಚನೆ ಮಾಡ್ತೀಯಲ್ಲ ನೀನು. ಏನು ಮಾಡೋಕ್ಕಾಗತ್ತೆ, ನನಗಿರೋದೇ 3-4 ಜನ ಅಷ್ಟೇ, ಅವ್ರ ಬಗ್ಗೆನೇ ನಾನು ಯೋಚನೆ ಮಾಡ್ತೀನಿ. ಸರಿ, ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಹೋಗಿರ್ತೀನಿ, ನೀನು ಫ್ರೆಶ್ ಅಪ್ ಆಗಿಬಿಟ್ಟು ಬಾ. ಬಾಯ್ ಬಾಯ್. ಅತ್ತೆ ಕಾಫಿ ತಗೊಳ್ಳಿ. ಹಾ, ಅಪ್ಪ ಇಲ್ಲಿ ಕಾಫಿ ಕೊಡೋಣ ಅಂದ್ರೆ ಕಾಣ್ತಾನೆ ಇಲ್ವಲ್ಲ? ಇಲ್ಲೇ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾನೆ, ಇನ್ನೇನ್ ಬಂದ್ಬಿಡ್ತಾನೆ. ಅವ್ರಿಗೆ ಕೆಲಸ ಜಾಸ್ತಿ ಇತ್ತು ಅನ್ಸುತ್ತೆ. ನಮ್ ಹಳ್ಳಿ ಕಡೆ ಒಂದ್ ಗಾದೆ ಇದೆ, ಮತ್ತಲ್ಲಿ ಬೀದಿಗೆ ಬರ್ಬೇಡ, ಕತ್ಲಲ್ಲಿ ಒಬ್ಳೆ ಇರ್ಬೇಡ ಅಂತ. ಅಣ್ಣನೋ ತಮ್ಮನೋ ಅಪ್ಪನೋ ಅಮ್ಮನೋ ಯಾರಾದ್ರೂ ಒಬ್ರು ಕತ್ಲಲ್ಲಿ ಜೊತೆಲಿ ಇರ್ಬೇಕು ಸುಂದ್ರಿ. ಒಬ್ಳೆ ಹೇಗಿರ್ತೀಯಮ್ಮ? ಅಲ್ಲ, ಇವತ್ತೇನೋ ನಾವಿದ್ದೀವಿ, ದಿನ ಹೀಗೆ ಆದ್ರೆ ಹೇಗೆ ಪುಟ್ಟ? ಏನೋ ಭಯ ಇಲ್ಲ ಅತ್ತೆ, ಓನರ್ ಆಂಟಿ ಮನೇಲಿ ಇರ್ತೀನಿ, ಅವ್ರಿಗೆ ಎಷ್ಟು ಅಂತ ಬೇಲಿ ಕಟ್ಟೋದಕ್ಕಾಗತ್ತೆ. ಅವ್ರು ಇರೋದು ನನ್ನ ಕಾಪಾಡೋದಕ್ಕೆ, ಕಾಯೋದಕ್ಕಲ್ಲ ಅಲ್ವಾ? ಮಗಳೇ, ಮನೇಲಿ ಅಡುಗೆ ಮಾಡೋದಕ್ಕೆ ಎಲ್ಲ ಸಾಮಗ್ರಿಗಳು ಇದೆಯಾ? ಕರಣ್ಣು ಅದಕ್ಕೆಲ್ಲ ದುಡ್ಡಿನ ವ್ಯವಸ್ಥೆ ಮಾಡ್ಕೊಂಡಿದ್ದಾನಾ ಹೇಗೆ? ಯಾಕಪ್ಪ ಹೀಗೆ ಹೇಳ್ತಾ ಇದ್ದೀರಾ? ನಿಮ್ಮ ಅಳಿಯ ನನ್ನನ್ನು ತುಂಬಾ ಚೆನ್ನಾಗೇ ನೋಡ್ಕೋತಾ ಇದ್ದಾರೆ, ಆ ಥರ ಏನೂ ಪ್ರಾಬ್ಲಮ್ ಇಲ್ಲ. ತೋಳಮ್ಮ, ಇದರಲ್ಲಿ 10,000 ರೂಪಾಯಿ ಇದೆ, ಇಟ್ಕೋ, ಬೇಕಾಗತ್ತೆ. ಈ ಥರ ದುಡ್ಡು ಕೊಟ್ಟು ನನ್ನ ಗಂಡನಿಗೆ ಅವಮಾನ ಮಾಡ್ತಾ ಇದ್ದೀರಾ ನೀವು? ಖಂಡಿತ ಇಲ್ಲ ಕಂದ, ನನ್ನ ಅಳಿಯನಿಗೆ ನಾನೇ ಅವಮಾನ ಮಾಡ್ತೀನ. ಅವನು ನನ್ನ ಅಳಿಯ ಮಾತ್ರ ಅಲ್ಲ, ಮಗ ಕೂಡ. ಈಗ ಅವನ ಪರಿಸ್ಥಿತಿ ಸರಿ ಇಲ್ಲ, ಸ್ವಲ್ಪ ಕಷ್ಟದಲ್ಲಿದ್ದಾನೆ. ಕೆಲಸ ಇಲ್ಲ ಅಂದ್ರೆ ಕೈಯಲ್ಲಿ ದುಡ್ಡಿರಲ್ಲಮ್ಮ. ಒಬ್ಬ ಗಂಡಸಾಗಿ ನನಗಿದೆಲ್ಲ ಅರ್ಥ ಆಗತ್ತೆ. ಇಷ್ಟಕ್ಕೂ ನಾನೇನು ಬೇರೆಯವನ? ಇದು ನನ್ನ ಮನೆನೇ, ಹಾಗೆಲ್ಲ ಯೋಚನೆ ಮಾಡಬೇಡ ಕಂದ, ಇಟ್ಕೋ. ಅಯ್ಯೋ ಅಪ್ಪ, ಅದು ಸುಂದ್ರಿ ತಗೊಮ್ಮ, ನಮ್ ಗಿಡದ ಹಣ್ಣನ್ನ ನಾವೇ ತಿನ್ನೋದಿಕ್ಕೆ ಎಂತ ಸಂಕೋಚ? ಕರಣ್ಣು ಹೊರಗಡೆ ಓಡಾಡುವಂತ ಗಂಡ್ಮಗ, ನನ್ನ ಕಷ್ಟ ಇದೆ, ದುಡ್ಡು ಬೇಕು ಅಂತ ಕೇಳೋದಿಕ್ಕೆ ಸಂಕೋಚ ಆಗ್ಬೋದು. ಹಾಗಂತ ದುಡ್ಡು ಕೊಟ್ಟ ತಕ್ಷಣ ತಗೋತಾನೆ ಅಂತ ನಾನು ಹೇಳ್ತಿಲ್ಲ ಪುಟ್ಟ. ಮನೇಲಿ ಸ್ವಲ್ಪ ದುಡ್ಡಿದ್ರೆ ಖರ್ಚಿಗೆ ಬೇಕಾಗತ್ತಲ್ವಾ, ತಗೋ. ಹಾಗಲ್ಲ ಅತ್ತೆ, ಕರಣ್ ಅವರು ಅವ್ರ ಅಪ್ಪನ ಹತ್ರನೇ ದುಡ್ಡು ತಗೊಳ್ಳಿಲ್ಲ, ಇನ್ನವ್ರ ಮಾವನ ಹತ್ರ ತಗೋತಾರ? ಇಲ್ಲ ಅತ್ತೆ, ನನ್ ಗಂಡ ತುಂಬಾನೇ ಸ್ವಾಭಿಮಾನಿ. ನಾನ್ ದುಡ್ಡನ್ನ ಕರಣ್ ಕೈ ಕೊಡ್ತಿಲ್ಲಮ್ಮ, ನಾನ್ ಕೊಡ್ತಿರೋದು ನನ್ನ ಮಗಳ ಕೈಗೆ. ಈಗ ಇದನ್ನ ಇಟ್ಕೋ, ನಿನ್ಗೆ ಯಾವಾಗಾದ್ರೂ ಬೇಕಾದಾಗ ನೀನು ನಿನ್ ಗಂಡನ್ ಕೊಡು, ಆಯ್ತಾ? ತಗೋ. ಆಯ್ತಪ್ಪ, ನಾನಿವಾಗ ಈ ದುಡ್ಡನ್ನ ತಗೋತೀನಿ, ಆದ್ರೆ ಕರಣ್ ಅವ್ರಿಗೆ ಸಂಬಳ ಬಂದ್ಮೇಲೆ ಇದನ್ನ ವಾಪಸ್ ಕೊಟ್ಬಿಡ್ತೀನಿ, ಆಯ್ತಾ? ಆಯ್ತು, ತಗೊಳೆ ಮಾರಾಯ್ತಿ, ನಿನ್ ಗಂಡಂಗ್ ಸಂಬಳ ಬಂದ್ಮೇಲೆ ಬಡ್ಡಿ ಸೇರ್ಸಿ ವಾಪಸ್ ಕೊಡು, ಸರಿನಾ?
ಸರಿಯಾಗಿ ಹೇಳಿದೆ ಜಾನಕಿ, ತಗೊಳಮ್ಮ. ಅಂತೂ ನನ್ನ ಮಗಳಿಂದಾನೆ ನಾನ್ ಬಡ್ಡಿ ದುಡ್ಡು ತಿನ್ನೋಂಗಾದೆ. ಹ್ಮ್.